ಆಸ್ತಿಯನ್ನ ಇಲ್ಲಿ ಬೆಳೆಸಿದ್ದೀನಿ. ಇದಕ್ಕೆ ಯಾರು ಹೊಣೆ? ಹೇಳಿ, ಇದಕ್ಕೆ ಯಾರು ಹೊಣೆ? ಇಷ್ಟು ಕೊಡಿ ನಮ್ಗೆ. ಅದ್ ಹೇಗಾಯ್ತೋ, ಫೈರ್ ಆಯ್ತೋ, ವಾಟ್ ಅವರ್ ಸರ್, ತನಿಖೆ ಏನಾಗಲಿ, ದಯವಿಟ್ಟು ನೀವು ರೆಸ್ಪಾನ್ಸಿಬಲ್ ಇದ್ರೆ ಅದನ್ನ ನೀವು ಗೌರವಿಸಿದ್ರೆ, ನಮ್ಮನ್ನ ಗೌರವಿಸ್ಬೇಡಿ, ಅರ್ಜುನನ್ ಗೌರವಿಸಿದ್ರೆ ಅವ್ರಿಗೆ ಕಳ್ಸ್ಕೊಡಿ, ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕಳ್ಸಿಕೊಡಿ. ಸ್ಮಾರಕನೂ ಬೇಡ, ನಮ್ಗೇನು ಬೇಡ ಸರ್, ನಮ್ಮ ಆಸ್ತಿ ಸರ್ ಅದು. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದೀನಿ, ಬಟ್ ಈಶ್ವರ್ ಖಂಡ್ರೆ ಅವರು ಅಧಿವೇಶನದಲ್ಲಿ ಇದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ಅಗ್ರಿ, ನಿಮ್ ಕೂಗುನ ನಾವು ಸ್ಪಂದಿಸ್ತೀನಿ ಅಂತ ಹೇಳಿದ್ರು. ನನಗಿದ ಆಗ್ಲೇಬೇಕು ಸರ್, ಇಮಿಡಿಯೇಟ್ ಆಗಿ ಕರ್ಸಿ, ಖಂಡಿತ ವೇಟ್ ಮಾಡ್ಲಿಕ್ಕೆ ಅಲ್ಲ ರೀ. ನಾವು ಈಗ 120 ಕಿಲೋಮೀಟರ್ ಇಂದ ಬಂದಿದೀವಿ. ಈ ತರ ಅಸಂಬದ್ಧ ಉತ್ತರ ಕೊಡಬಾರ್ದು. ಯು ಆರ್ ಎ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಸರ್. ನಮ್ಮ 6.5 ಕೋಟಿ ಜನತೆ ಆಸ್ತಿ ಸರ್, ದ್ರೋಣನ್ ಕಳ್ಕೊಂಡ್ವಿ ಸರ್, ದ್ರೋಣನ್ ಕಳ್ಕೊಂಡ್ವಿ, ಬಲರಾಮನ್ ಕಳ್ಕೊಂಡ್ವಿ. ಯಾರು ಸರ್ ಈಗ 457ನೇ ಅಂಬಾರಿಯನ್ನ ಬರುವ ಯಾರೀಗ ನೆಕ್ಸ್ಟ್ ಮಾಡ್ತಲ್ಲ. ನಾನು ನಿಮ್ಗೆ ಗೌರವಿಸ್ತೀನಿ, ನಿಮ್ಗೆ ಬಹಳ ಮಾತಿನಿಂದ ಮಾತಾಡ್ತಾರೆ. ರಮೇಶ್ ಆತ್ಮೀಯರು, ಸಚಿನ್ ಆತ್ಮೀಯರು, ಸರ್ಕಾರಕ್ಕೆ ಹಾಸನ ಡಿಎಫ್ಓಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು ಅರ್ಜುನನಿಗೆ, ಅರ್ಜುನನಿಗೆ, ಅರ್ಜುನನಿಗೆ ಬೇಕೇ ಬೇಕು. ಯಾವನ್ರಿ ಅವನು ಎಸ್ ಎಫ್ ಕೋಳಿ ಮಕ್ಕಳು ಅವರು ಬರಲಿಲ್ಲ ಕೋಳಿ ಮಕ್ಕಳು ಪ್ರಶ್ನೆ ಮಾಡಿದ ಕೇಸ್ ಹಾಕ್ತೀರಂದ್ರೆ ನೀವು ಗುಂಡ ಕಾಯ್ದೆ ಫಿಕ್ಸ್ ಮಾಡ್ತೀರಾ? ಎಲ್ಲಿ ನೀವು ನೀವಲ್ಲಿ ಕೂತಿರೋದು ಇವತ್ತಾಗಲಿಲ್ಲ ಬಹುವಚನದಲ್ಲಿ ಕರೆದು ಕರೆದು ಸಾಕಾಗಿದೆ. ಅಧಿಕಾರಿಗಳ ಕಾರಣ ಇದಕ್ಕೆ ಆಯ್ತಾ? ಒಂದ್ ಶಾಮಿಯಾನ ಹಾಕಿ ಹಾಕಿದ್ದಾರೆ ಸಿಡಿ ತನಿಖೆ ಆಗಿರ್ಬೇಕು. ಬುಟ್ಟಿ ನೋಡೋಣ ತಾಕತ್ತಿದ್ರು ಶಾಮಿಯಾನ ಹಾಕಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಜಾಗ ಬಿಡ್ರಿ, ಜಾಗ ಬಿಡಿ.